ಯಾವ ಸಿಚುವೇಶನ್ ಅಲ್ಲಿ ಓದ್ಬಹುದು ಇದರ ಬಗ್ಗೆ ನಾನು ಮಾತನಾಡಲಿದ್ದೇನೆ. ನನ್ನ ಕೋರ್ ಪಾಯಿಂಟ್ಸ್ ಇಂಗ್ಲಿಷ್ ಅಲ್ಲಿದ್ರೇನು ನಾನು ಆದಷ್ಟು ಕನ್ನಡದಲ್ಲೇ ಮಾತಾಡಲಿಕ್ಕೆ ಪ್ರಯತ್ನಿಸುತ್ತೇನೆ. ಐ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೀಪ. ಮೊದಲಿಗೆ ಕೋವಿಡ್ ನಿಂದಾಗಿ ರೆಗ್ಯುಲರ್ ಆಗಿ ಕ್ಲಾಸಸ್ ಕಾಲೇಜು ನಡೀತಾ ಇಲ್ಲ, ಹಾಗಂತ ನಮ್ಮಲ್ಲಿ ಈಗ ಜಾಸ್ತಿ ಚೇಂಜಸ್ ಇದೆ. ಹೇಗೆ ಈ ಚೇಂಜಸ್ ನ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡೋದು, ಹೇಗೆ ಕಾನ್ಫಿಡೆಂಟ್ ಆಗಿ ಓದನ್ನ ಪ್ಲಾನ್ ಮಾಡೋದು, ಹೇಗೆ ಏನ್ ಮಾಡಿದ್ರೆ ನಮ್ಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ, ಇದ್ರ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಮೊದಲಿಗೆ ಕ್ಲಾಸಸ್ ನಡೀತಾ ಇಲ್ಲ, ಹೇಗ್ ನಡೀತಾ ಇದೆ, ಎಲ್ಲಾ ಕ್ಲಾಸಸ್ ಈಗ ಆನ್ಲೈನ್ ಆಗಿದೆ, ಇನ್ಫಾರ್ಮೇಶನ್ ವಾಟ್ಸಪ್ ಅಲ್ಲಿ ಮತ್ತೆ ಇಮೇಲ್ಸ್ ಅಲ್ಲಿ ಕಳಿಸ್ತಾ ಇದಾರೆ, ಹೌ ಎಫೆಕ್ಟಿವ್ ನಾವ್ ಇದನ್ನ ತಗೊಳ್ತಾ ಇದೀವಿ, ಗ್ರಾಸ್ ಮಾಡ್ತಾ ಇದೀವಿ, ನಾವು ಯಾವ ರೂಟೀನ್ಸ್ ನಾವು ಫಾಲೋ ಮಾಡಿದ್ರೆ ಇದು ನಮ್ಗೆ ಹೆಲ್ಪ್ಫುಲ್ ಆಗತ್ತೆ, ಇದ್ರ ಬಗ್ಗೆ ನಾನು ಮಾತನಾಡಲಿದ್ದೇನೆ. ಮೊದಲಿಗೆ ಫಾಲೋ ರುಟೀನ್, ರುಟೀನ್ ನ ಫಾಲೋ ಮಾಡೋದು ಬೋತ್ ಬಾಡಿ ಅಂಡ್ ಮೈಂಡ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಐ ವಾಂಟ್ ಗೋಯಿಂಗ್ ಟು ದ ಡೀಟೇಲ್, ಬಟ್ ಸ್ಟೂಡೆಂಟ್ಸ್ಗೆ ಅಡ್ವೈಸ್ ಮಾಡೋದೇನು ಅಂದ್ರೆ, ಒಂದು ರುಟೀನ್ ನ ಫಾಲೋ ಮಾಡಿ. ನೀವು ಎಲ್ಲಿ ಓದ್ತಾ ಇದ್ದೀರಾ, ಬೆಡ್ ಮೇಲೆ ಅವಾಯ್ಡ್ ಮಾಡಿ ಓದೋದಕ್ಕೆ, ಟೇಬಲ್ ಮೇಲೆ ಕೂತ್ಕೊಂಡು ಓದ್ತೀವಿ ಅಥವಾ ನಲ್ಲದ ಮೇಲೆ ಸ್ಟೂಡೆಂಟ್ ಇಟ್ಕೊಂಡು ಓದ್ಬಹುದು, ದಟ್ ಈಸ್ ಅನದರ್ ಎಫೆಕ್ಟಿವ್ ವೇ. ಯಾವಾಗ ಓದೋದು, ಎಷ್ಟೊತ್ತು ಓದೋದು, ಈ ಒಂದು ರುಟೀನ್ ನ ಫಾಲೋ ಮಾಡಿದ್ರೆ ಇಟ್ ಹೆಲ್ಪ್ಸ್ ಅಂಡ್ ಪ್ರಿಪೇರ್ಸ್ ಬಾಡಿ ಅಂಡ್ ಮೈಂಡ್ ಟು ಎಫೆಕ್ಟಿವ್ಲಿ ಇನ್ವಾಲ್ವ್ ಇನ್ ದ ಆಕ್ಟಿವಿಟಿ ಆಫ್ ಸ್ಟಡಿಂಗ್. ಹಾಗಂತ ರುಟೀನ್ ನ ಫಾಲೋ ಮಾಡೋದ್ರಿಂದ ಓದ್ಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್, ವೇಕಪ್ ಅರ್ಲಿ, ಬೇಗ ಎದ್ದೋಳಿ, ಬೇಗ ಎದ್ದು ಬೇಗ ಓದಿದ್ರೆ ಆ ಒಂದು ರಿಪರ್ಬರೆನ್ಸ್ ಜಾಸ್ತಿ ಹೊತ್ತು ರಾದರ್ ದೆನ್ ನೀವು ಮಧ್ಯಾಹ್ನ ಅಥವಾ ರಾತ್ರಿ ಓದೋದ್ರಿಂದ ಅದರಿಂದ ರಿಮೆಂಬರೆನ್ಸ್ ಕಮ್ಮಿ. ಸೊ ಸ್ಟಡೀಸೂ ಪ್ರೂವ್ ಮಾಡಿದೆ, ಬೇಗ ಎದ್ದು ಬೆಳಗಿನ ಜಾವ ಅಥವಾ ಅರ್ಲಿ ಮಾರ್ನಿಂಗ್ ಓದೋದ್ರಿಂದ ಅದು ಎಫೆಕ್ಟಿವ್ ಇರುತ್ತೆ. ಸೊ ಒನ್ ಆಫ್ ದ ಟಿಪ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಇಸ್ ವೇಕ್ ಅಪ್ ಅರ್ಲಿ ಅಂಡ್ ಟ್ರೈ ಟು ಸ್ಟಡಿ ಅರ್ಲಿ. ನೆಕ್ಸ್ಟ್ ಬಂದು ಪ್ಲಾನ್ ಯುವರ್ ಡೈಲಿ ಆಕ್ಟಿವಿಟೀಸ್, ನಿಮ್ಮ ದಿನನಿತ್ಯದ ಪ್ರೋಗ್ರಾಮ್, ನೀವು ಏನ್ ಮಾಡ್ತಾ ಇದ್ದೀರಾ, ಎಷ್ಟು ಓದ್ತಾ ಇದ್ದೀರಾ, ಯಾವ ಟಾಪಿಕ್ ಕವರ್ ಮಾಡ್ತಾ ಇದೀಯಾ, ಯಾವ ಸಬ್ಜೆಕ್ಟ್ಸ್ ನ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಅದನ್ನ ಪ್ಲಾನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇದು ನಿಮ್ಮನ್ನ ಪ್ರಿಪೇರ್ ಮಾಡುತ್ತೆ ಪ್ಲಸ್ ಎನ್ಫೋರ್ಸ್ ಮಾಡುತ್ತೆ ಓದ್ಲಿಕ್ಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಲುಕ್ ಆಫ್ಟರ್ ಯುವರ್ ಸೆಲ್ಫ್. ಲುಕ್ ಆಫ್ಟರ್ ಯುವರ್ ಸೆಲ್ಫ್ ಇಸ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಹೆಲ್ತ್ ಅಂದ್ರೆ ಆರೋಗ್ಯವಾಗಿರೋದು ಬಹಳ ಮುಖ್ಯ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಲ್ವಾ. ಸೊ ಯುವರ್ ಹೆಲ್ತ್ ಬಂದ್ಬಿಟ್ಟು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಎಮೋಷನಲ್ ವೆಲ್ಬೀಯಿಂಗ್, ಎಮೋಷನಲ್ ಹೆಲ್ತಿನೆಸ್. ನೀವು ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡಿ ಸ್ಟಡೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಫ್ರೂಟ್ಫುಲ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೀಸ್ ಟೇಕ್ ಟೈಮ್ ಟು ಮೆಡಿಟೇಟ್, ರಿಲ್ಯಾಕ್ಸ್ ಆರ್ ಎಕ್ಸಸೈಸ್. ಈ ಆಕ್ಟಿವಿಟಿನ ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮ್ಮ ಓದಿಗೆ ಪ್ಲಸ್ ಫಾರ್ ಯುವರ್ ಹೆಲ್ದಿ, ಫಾರ್ ಬ್ರೈನ್ ಅಂಡ್ ಬಾಡಿ ಇಟ್ಸ್ ವೆರಿ ಹೆಲ್ಪ್ಫುಲ್. ಏನು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಬ್ರೀದಿಂಗ್ ಆಕ್ಟಿವಿಟೀಸ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಅನದರ್ ಹೆಲ್ಪ್ಫುಲ್ ಟಿಪ್ ಟು ಹೆಲ್ಪ್ ಯು ಡ್ಯೂರಿಂಗ್ ದಿಸ್ ಸ್ಟಡೀಸ್, ಬೋತ್ ಟು ರೆಡ್ಯೂಸ್ ಸ್ಟ್ರೆಸ್ ಪ್ಲಸ್ ಆಲ್ಸೋ ಇನ್ ಪ್ರಿಪೇರಿಂಗ್ ಫಾರ್ ಯುವರ್ ಎಕ್ಸಾಮ್. ಮುಂದೆ ಪಾಯಿಂಟ್ ಬಂದು ಫೋಕಸ್, ಫೋಕಸ್ ಈಸಿ ಫೋಕಸ್ ಮಾಡೋದು ಅಂತ. ಅವರ್ಸ್ ಟುಗೆದರ್ ನೀವು ಪುಸ್ತಕ ಓಪನ್ ಮಾಡಿ ನೋಡ್ತಾ ಇರ್ಬೋದು, ಓದ್ತಾ ಇರ್ಬೋದು, ಬಟ್ ತಲೆಯಲ್ಲಿ ಏನೂ ಹೋಗೋದಿಲ್ಲ, ಯಾಕಂದ್ರೆ ನಿಮ್ ಧ್ಯಾನ ಇನ್ನೆಲ್ಲೋ ಇದೆ. ಸೊ ನೀವ್ ಏನ್ ಮಾಡ್ತಾ ಇದ್ದೀರೋ ಅದನ್ನಲ್ಲಿ ಫೋಕಸ್ ಇಟ್ಟು ಅದನ್ನ ಮಾಡೋದ್ರಿಂದ, ಓದೋದ್ರಿಂದ, ಆಕ್ಟಿವಿಟೀಸ್ ಪ್ಲಾನ್ ಮಾಡೋದ್ರಿಂದ ಬಹಳ ಇಂಪಾರ್ಟೆಂಟ್. ಸೊ ಫೋಕಸ್ ಆನ್ ಯುವರ್ ಸ್ಟಡೀಸ್ ವೆನ್ ಯು ಆರ್ ಸ್ಟಡಿಂಗ್, ಅನದರ್ ಇಂಪಾರ್ಟೆಂಟ್ ಟಿಪ್. ನೆಕ್ಸ್ಟ್ ಬಂದು ಟೇಕ್ ಹೆಲ್ಪ್, ಸಹಾಯ ತಗೊಳ್ಳಿ. ಯಾರಿಂದ ಸಹಾಯ ತಗೋಬೇಕು, ಎಲ್ಲರಿಂದ. ಯಾರು ನಿಮ್ಮ ಓದಿಗೆ ಸಹಾಯ ಈಗ ಆಗ್ತಾರೋ, ತಾಯಿ ತಂದೆ ಹೇಳ್ಬೋದು, ನಾನು ಓದ್ತಾ ಇದ್ದೀನಿ, ಇದು ನನ್ನ ಸ್ಟಡಿ ಟೈಮ್, ನನಗೆ ಹೆಲ್ಪ್ ಮಾಡಿ, ಡಿಸ್ಟರ್ಬ್ ಮಾಡಬೇಡಿ. ಅಥವಾ ಮನೆಯವರೇ ಇರ್ಬೋದು, ಅಕ್ಕ ತಂಗಿರು, ಅಜ್ಜಿ ತಾತ ಅಥವಾ ನಿಮ್ ಫ್ರೆಂಡ್ಸ್, ಟೇಕ್ ಹೆಲ್ಪ್ ಫ್ರಮ್ ಯುವರ್ ಫ್ರೆಂಡ್ಸ್. ನನ್ನ ಹತ್ರ ಈ ಟಾಪಿಕ್ಗೆ ಈ ನೋಟ್ಸ್ ಇಲ್ಲ, ಹೇಗೆ ಈ ಪ್ರಾಬ್ಲಮ್ ಇದೆ. ಟೇಕ್ ಹೆಲ್ಪ್ ಫ್ರಮ್ ಟೀಚರ್ಸ್, ಟೇಕ್ ಹೆಲ್ಪ್ ಫ್ರಮ್ ಯುವರ್ ಸೀನಿಯರ್ಸ್, ನಿಮ್ ಫ್ರೆಂಡ್ಸ್. ಸೊ ಟೇಕ್ ಹೆಲ್ಪ್, ಹೆಲ್ಪ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಟಿಪ್ ಈ ಸಮಯದಲ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸ್ಲೀಪ್, ಮಲಗಿ. ಮಲಗೋದು ನಿದ್ದೆ ಬಾಡಿಗೆ
ಅಷ್ಟೊತ್ತಿಗೆ ನಾವು ವಿ ಹ್ಯಾವ್ ಟು ಸ್ಲೀಪ್, ದಟ್ ಈಸ್ ದ ರೆಕಮೆಂಡೆಡ್ ಸ್ಲೀಪ್ ಟೈಮಿಂಗ್. ಸೊ ಅನದರ್ ಇಂಪಾರ್ಟೆಂಟ್ ಅಡ್ವೈಸ್ ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಅಂದ್ರೆ, ನೀವು ದಿನನಿತ್ಯ ಏನನ್ನ ಮಾಡ್ಲಿ ಬಟ್ ರಾತ್ರಿ ಟೈಮ್ ಆರೋಗ್ಯವಾಗಿ 8 ಮಿನಿಮಮ್ ಅವರ್ಸ್ ಆಫ್ ಸ್ಲೀಪ್ ಈಸ್ ಅಡ್ವೈಸಬಲ್. ಓಕೆ, ಸೊ ಈಗ ನಾನು ಕೆಲವು ಪಾಯಿಂಟ್ಸ್ ಏನ್ ಮಾಡ್ಬೇಕು, ಏನ್ ಮಾಡೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಈಗ ನಾನು ಕೆಲವು ಪಾಯಿಂಟ್ಸ್ ನೀವು ಮಾಡಬೇಡಿ, ಅವಾಯ್ಡ್ ಮಾಡಿ, ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಫೋನ್ ಮಾಡಿದ್ರು, ಟಿವಿಲಿ ಏನೋ ಬರ್ತಾ ಇದೆ, ಯಾರೋ ಕರೀತಾ ಇದ್ದಾರೆ. ಸೊ ನಿಮ್ಮ ಪ್ಲಾಂಡ್ ಆಕ್ಟಿವಿಟೀಸ್ ನ ನೀವು ಓದನ್ನ ಫೋಕಸ್ ಮಾಡೋದು ಡೈವರ್ಟ್ ಆಗಿದ್ದೀರಾ ಅಂದ್ರೆ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಇಸ್ ನಾಟ್ ಹೆಲ್ಪ್ಫುಲ್. ನಿಮ್ಗೆ ಯಾವ ರೀತಿಯಲ್ಲೂ ಸಹಾಯ ಆಗೋದಿಲ್ಲ ಈಗಿನ ಸ್ಟಡಿ ಪ್ರಿಪರೇಷನ್, ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿ. ಸೊ ಫಸ್ಟ್ ಫೋರ್ ಮೋಸ್ಟ್ ಥಿಂಗ್ ನೀವು ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೆ ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಸೆಕೆಂಡ್, ಇದು ಕೂಡ ಬಹಳ ಮುಖ್ಯ, ಏನು ಅಂದ್ರೆ ಅವಾಯ್ಡ್ ಪೋಸ್ಟ್ ಮಾರ್ನಿಂಗ್. ಮುಂದೆ ಹಾಕೋದು, ಇವತ್ತೇನು ಓದೋದು, ನಾಳೆ ಓದಿದ್ರೆ ಆಯ್ತು, ಅಥವಾ ಇನ್ನ ಏನೋ ಬಂದ್ಮೇಲೆ ಓದಿದ್ರೆ ಆಯ್ತು, ನೆಕ್ಸ್ಟ್ ವೀಕ್ ಇನ್ಯಾರೋ ಏನೋ ಮೆಟೀರಿಯಲ್ ಕೊಡ್ತಾರೆ ಅದನ್ನ ನೋಡಿದ ಮೇಲೆ ಓದಿದ್ರೆ ಆಯ್ತು ಅಂತ ಪೋಸ್ಟ್ ಪೋನ್ ಮಾಡೋದು, ಮುಂದೆ ಹಾಕೋದು ಓದೋದನ್ನ. ಈ ತರ ಮಾಡಿದ್ರೇನು ಇಟ್ ಇಸ್ ನಾಟ್ ಎಫೆಕ್ಟಿವ್. ಯು ಆರ್ ಗಿವಿಂಗ್ ಯುವರ್ ಸೆಲ್ಫ್ ಅ ರೀಸನ್, ನಿಮ್ಗೆ ನೀವೇ ಒಂದು ರೀಸನ್ ಕೊಡ್ತಾ ಇದ್ದೀರಾ ಓದ್ತೀರಾ ಅನ್ಸಸ್ಫುಲ್ ಸಕ್ಸಸ್ಫುಲ್ ಆಗೋದಕ್ಕೆ. ಸೊ ಹೇಗೆ ಫೋಕಸ್ ಇರಬೇಕು ಓದಲ್ಲಿ, ಹೇಗೆ ಏನೇನು ಓದ್ತಿದ್ರೋ, ಏನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ರೋ, ಹೇಗೆ ಪ್ಲಾನಿಂಗ್ ಇಂಪಾರ್ಟೆಂಟ್, ಅದೇ ತರ ಡಿಸ್ಟ್ರಾಕ್ಟ್ ಆಗ್ತೀರಾ, ಪೋಸ್ಟ್ ಪೋನ್ ಮಾಡಬಾರದು. ಅದು ಒಂದು ಇಂಪಾರ್ಟೆಂಟ್ ಎಲಿಮೆಂಟ್. ನನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಟ್ ಇಸ್ ರಿಯಲಿ ಅಡ್ವೈಸಬಲ್, ಏನು ಅಂದ್ರೆ ರೆಡ್ಯೂಸ್ ಸ್ಕ್ರೀನ್ ಟೈಮ್. ಅದು ಯಾವ ತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇರ್ಬೋದು, ಟಿವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಟ್ರೈ ಟು ಲಿಮಿಟ್ ದ ಸ್ಕ್ರೀನ್ ಟೈಮ್. ಯಾಕಂದ್ರೆ ಕಂಟಿನ್ಯೂಸ್ ಗೇಜಿಂಗ್ ಇಂದ ರೇಡಿಯೇಷನ್ಸ್ ಇಂದ ಅದರದೇ ಆದ ನೆಗೆಟಿವ್ ಎಫೆಕ್ಟ್ ನಿಮ್ಮ ರಿಮೆಂಬರೆನ್ಸ್ ಮೇಲೇನೋ ಇರುತ್ತೆ. ಸೊ ಒನ್ ಆಫ್ ದ ಅಡ್ವೈಸಬಲ್ ಟಿಪ್ ವಿಚ್ ಐ ವಾಂಟ್ ಸ್ಟೂಡೆಂಟ್ಸ್ ಟು ಫಾಲೋ ಇಸ್ ಸ್ಕ್ರೀನ್ ಟೈಮ್ ನ ರೆಡ್ಯೂಸ್ ಮಾಡಿ. ಇದು ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಟು ಕನ್ಕ್ಲೂಡ್ ಐ ಲೈಕ್ ಟು ಟೆಲ್ ದಟ್ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ತಗೊಳ್ಳಿ, ಇದರಿಂದ ತುಂಬಾ ಸಹಾಯ ಆಗುತ್ತೆ ನೀವು ಏನ್ ಮಾಡ್ತಾ ಇದ್ದೀರೋ ಅದನ್ನ ಕಾನ್ಫಿಡೆಂಟ್ ಆಗಿ ಫಿನಿಶ್ ಮಾಡೋದ್ರಲ್ಲಿ. ನೀವೇನ್ ಮಾಡ್ತಾ ಇದ್ರೋ ಅದನ್ನ ನೆಗೆಟಿವ್ ತಗೊಂಡು ಅಯ್ಯೋ ಪ್ರಿಪೇರ್ ಆಗ್ಲೇಬೇಕಲ್ವಾ ಅನ್ನೋ ಒಂದು ಆಟಿಟ್ಯೂಡ್ ಅಲ್ಲಿ ಹೋದ್ರೆ, ಅದರ್ವೈಸ್ ನೆಗೆಟಿವ್ ಫೀಲಿಂಗ್ಸ್ ನ, ಕಾಮೆಂಟ್ಸ್ ನ, ಅಥವಾ ಏನೋ ಒಂದು ಡಿಸ್ಟರ್ಬೆನ್ಸಸ್ ನ ಎಂಟರ್ಟೈನ್ ಮಾಡಿದ್ರೆ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಬಿ ಪಾಸಿಟಿವ್, ಬಿ ಕಾನ್ಫಿಡೆಂಟ್. ನೀವು ಎಷ್ಟು ನೀವು ರೆಡಿ ಆಗ್ತಾ ಇದ್ದೀರೋ, ಎಷ್ಟು ನೀವು ಓದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರೋ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಇಫ್ ಯು ಆಡ್ ಟು ಯುವರ್ ಸ್ಟಡೀಸ್ ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಬೀಯಿಂಗ್ ಗುಡ್ ಕ್ಯಾಂಡಿಡೇಟ್ ಫಾರ್ ಎಕ್ಸಾಮ್. ಹಾಗಂತ ಎಕ್ಸಾಮ್ ಕೂಡ ಈಸಿಯಾಗಿ ಪಾಸ್ ಮಾಡಿ ಕ್ಲಿಯರ್ ಮಾಡ್ತೀರಾ. ಸೊ ವಿಶಿಂಗ್ ಆಲ್